ಕ್ರಶ್? ಕ್ರಶ್ ವಿಷಯ ಯಾವುದು ಇಲ್ಲ ಮೇಡಮ್, ಸದ್ಯಕ್ಕೆ ಸದ್ಯಕ್ಕೆ ಸಿನಿಮಾನೇ ನನ್ನ ಕ್ರಶ್. ಸೊ ನಿಮ್ಮ ದುಡ್ಡಲ್ಲಿ ನೀವು ನಿಮಗೆ ಅಂತ ಖರ್ಚು ಮಾಡೋದು ಯಾವುದಕ್ಕೆ ತುಂಬಾ? ನನಗೆ ಅಂತ ಖರ್ಚು ಮಾಡ್ಕೊಳ್ಳೋದು ತೀರಾ ಕಮ್ಮಿ. ನನ್ನ ಜೊತೆ ಇರೋರಿಗೆ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅನ್ನೋ ಖರ್ಚು ಮಾಡೋದೇ ಜಾಸ್ತಿ. ಸೊ ನೀವು ತುಂಬ ಉಪಯೋಗಿಸುವಂತ ಒಂದು ಪದ. ಹಂಗೇನಿಲ್ಲ, ಲೈಕ್ ತುಂಬ ಉಪಯೋಗಿಸುವಂತ ಪದ ಅಂದ್ರೆ ಕೆಲವರು ಸೋ ಅಂತ ಯೂಸ್ ಮಾಡ್ತಾರೆ, ವಾಟ್ ಅಂತ ಯೂಸ್ ಮಾಡ್ತಾರೆ, ಆ ಥರದ್ರಲ್ಲಿ ನೀವು ಯಾವ್ದನ್ನ ಯೂಸ್ ಮಾಡ್ತೀರಾ? ನನ್ಗೆ ಪರ್ಟಿಕ್ಯುಲರ್ ಅನ್ನೋದು ಯಾವುದೋ ಪದಗಳಿಲ್ಲ. ನನ್ಗೆ ಯಾರ ಸಿಕ್ಕರೂ ಲೈಕ್ ಖುಷಿ ಖುಷಿಯಾಗಿ ಚೆನ್ನಾಗಿ ಮಾತಾಡ್ಸೋದು. ಅದೆಲ್ಲ ಬೀಪು, ನಿಮ್ಮ ಬೀಪ್ ಅಷ್ಟೇ. ನಾನು ಬ್ಯಾಡ್ ಮೂಡ್ ಇದ್ದಾಗ ಟಿವಿನೂ ನೋಡಲ್ಲ, ಫೋನೂ ನೋಡಲ್ಲ, ಸೀದಾ ಮೈಸೂರಿಗೆ ಹೋಗ್ತೀನಿ, ಇಲ್ಲ ಯಾವ್ದು ಕಾಡ್ಗೆ ಹೋಗ್ತೀನಿ, ಆರಾಮಾಗಿ ಪೀಸ್ ಔಟ್ ಮಾಡ್ಕೊಂಡು ಆಮೇಲೆ ಬೆಂಗಳೂರು. ಸೊ ನಿಮಗೆ ಅಡ್ವೈಸ್ ಕೇಳಬೇಕು ಅಂತ ಅನ್ಸುತ್ತೆ, ನೀವು ಹೋಗೋ ಪರ್ಸನ್ ನಿಮ್ಗೆ ಇಷ್ಟವಾದ ಪರ್ಸನ್ ಅಂತ ಅಡ್ವೈಸ್ ಕೇಳಬೇಕು ಅಂದ್ರೆ ಯಾರು? ದರ್ಶನ್ ಸರ್. ಏನೇ ಮಾಡೋಕ್ಕಿಂತ ಮುಂಚೆ ದರ್ಶನ್ ಸರ್ ಒಂದು ವಿಷಯ ತಿಳಿಸ್ತೀನಿ, ಏನು ನಡೀತಿದೆ, ಹೇಗೆ ನಡೀತಿದೆ, ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ದರ್ಶನ್ ಸರ್. ಗುರು ಅವ್ರು ನನಗೆ ಗುರು, ನಾನು ಅವ್ರ ತಮ್ಮ, ಶಿಷ್ಯ ಅಷ್ಟೇ. ನಿಮ್ಮ ಲೈಫಲ್ಲಿ ಯಾವುದಂತ ವರ್ಸ್ಟ್ ಮೂಮೆಂಟ್? ವರ್ಸ್ಟ್ ಮೂಮೆಂಟ್ ಅಂತ ಯಾರು ಯಾವುದನ್ನು ಫಿಕ್ಸ್ ಹಾಕಾಗಲ್ಲ ಮೇಡಮ್. ಟೈಮು ಗಳಿಗೆ ಮನುಷ್ಯನ ಜೊತೆ ನಡ್ಕೊಂಡು ಹೋಗ್ತಾ ಇರುತ್ತೆ, ಅದ್ರ ತಕ್ಕನಾಗಿ ನಾವು ಹೋಗ್ತಾ ಇರೋದು ಅಷ್ಟೇ. ನಿಮ್ಮ ಲೈಫಲ್ಲಿ ಬಜಾರ್ ಬಜಾರ್ ಸಿನಿಮಾನೇ ನನಗೆ ಇವತ್ತೇನು ಇದ್ರ ಮುಂದೆ ಬಂದು ಮಾತಾಡೋಕ್ಕೂ ಅವಕಾಶ ಸಿಕ್ಕಿದೆ, ಅಥವಾ ಜನಗಳ ಪ್ರೀತಿ ಆಗಿರೋ ಪ್ರತಿಯೊಂದಕ್ಕೂ ಅದು ಬಜಾರ್ ಸಿನಿಮಾನೇ ನನಗೆ ಕಾರಣ. ಜೊತೆಗೆ ನನ್ನ ಸುನಿ ಸರ್, ಅವರಿಂದನೇ ನನಗೆ ಇವತ್ತೇನು ಸಿಕ್ಕಿದ್ದು ಅದೆಲ್ಲ ಸುನಿ ಸರ್ ಕ್ರೆಡಿಟ್ ಸ್ವೀಟ್ ಮಾಡ್ತೀನಿ. ಅದೇ ಹೇಳೋದಲ್ಲ, ಹ್ಯಾಪಿ ದುಃಖ ಸ್ಯಾಡ್ ಅವೆಲ್ಲ ಇಲ್ಲ, ಏನೇನು ಬರುತ್ತೋ ಅದನ್ನು ಸ್ವೀಕರಿಸ್ಕೊಂಡು ಹೋಗ್ತಾ ಇರ್ಬೇಕು ಲೈಫಲ್ಲಿ, ಅದೇ ಜೀವನ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲ. ನೆಕ್ಸ್ಟ್ ಕ್ವೆಶನ್. ಸ್ವಲ್ಪ ಸ್ವಲ್ಪ ಒಂಚೂರು ನಂದು ಸ್ಪಿರಿಚುವಲ್ ಇನ್ಕ್ಲಿನೇಷನ್ ಇದೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಗುರುಗಳದು ದತ್ತಾತ್ರೇಯಂದು ಚರಿತ್ರೆ ಇದೆಲ್ಲ ಹೋಗ್ತೀನಿ. ಅಂದರೆ ಚಿಕ್ಕ ವಯಸ್ಸಲ್ಲಿ ಒಂದಷ್ಟು ಕ್ರಿಕೆಟ್ ಆಡೋದು, ಜೊತೆಗೆ ಅವಾಗ ಅಲ್ಲಿ ಏರಿಯಲ್ಲಿದ್ದಾಗ ಆಡ್ತಾ ಇದ್ದೆ ಒಂದಷ್ಟು ಗೇಮ್ಸ್, ಅಂದರೆ ಕ್ರಿಕೆಟ್ ಆಡೋದು, ಲಗೋರಿ. ಹಾಂ, 100% ಅವೆಲ್ಲ ತುಂಬ ಮಾಡಿದ್ದೀವಿ, ಕಿಟಕಿ ಹೊಡೆದಿರೋದು ಇವೆಲ್ಲ. ಹೋಗೋ ಒಂದೆರಡು ಸತಿ ಮಾಡಿರ್ಬಹುದೇನೋ, ಮರ್ತು ಬಿಡಿದ್ದೀನಿ. ಗೋಲ್ಗಪ್ಪ ನಮಗೆ ನಾನ್ ವೆಜ್ ಫೇವ್ರೇಟ್. ವಾಟರ್ ಅಯ್ಯೋ, ನಾನು ಮಕ್ಕಾರ ಮಾಡಕ್ ನೋಡ್ತಾ ಇಲ್ಲ, ನೀವು ನೀವೇ ಮಕ್ಕಾರ ಆಯ್ತಾ ಇದ್ರ ಲಾಸ್ಟ್. ಫೇವ್ರೇಟ್ ಸ್ಪೋರ್ಟ್ಸ್ ಅನ್ನೋದಿಲ್ಲ, ಲೈಕ್ ನಾನು ಅದೇ ಅವಾಗ ಕ್ರಿಕೆಟ್ ಅದು ಇದು ಆಡ್ತಾ ಇದ್ದೆ, ಬಟ್ ಈಗ ಒಂಚೂರು ಜಿಮ್ನಾಸ್ಟಿಕ್ಸ್, ಜಿಮ್ಮು ಜಿಮ್ನಾಸ್ಟಿಕ್ಸು. ಸ್ವಿಮ್ ಮಾಡಿರೋಂಥ ಬೆಸ್ಟ್ ಗಿಫ್ಟ್ಸ್ ಅಂದರೆ ಲೈಕ್ ಭಗವಂತನ ದಯಿಂದ ನನ್ನ ಜೊತೆ ಇರೋಲ್ಲ, ನನ್ನ ಅಕ್ಕಪಕ್ಕ ಇರೋಲ್ಲ, ಅವ್ನು ಒಳ್ಳೇದೇ ಬಯಸ್ತಾರೆ, ಅದೇ ನನ್ನ ದೊಡ್ಡ ಗಿಫ್ಟ್. ಯಾರು ಮಾಡಿರಲ್ಲ ಮೇಡಮ್, ನೀವು ಮಾಡಿರಲ್ವಾ? ನಾವು ಮಾಡಿ ಎಲ್ಲ ಮಾಡಿ ಮಾಡಿರ್ತೀವಿ. ಹಾಂ, ಸಿಗಾಕೊಂಡಿದ್ವಿ. ಅದು ಇದೆ ಬೇಡ. ಕಾಫಿ ಆರ್ ಟೀ? ಎನಿಥಿಂಗ್, ಕಾಫಿ, ಟೀ, ಹಾಲು. ಹಾಟ್ ಆರ್ ಕೋಲ್ಡ್? ಕೋಲ್ಡ್, ಪೆಪ್ಸಿ, ಮಿರಿಂಡಾ, ಕೋಕೋ ಕೋಲಾ. ಇಂಥದ್ದೇ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.